हाय फ्रेंड्स, वेलकम बैक टू माय चैनल बी एंड कुकिंग एंड व्लॉग चैनल। बनी इवती वीडियो नानु बेंडेकाय हुळी माड्ता इदिनि। ईग नानु ओंदु कप्पष्टु बेंडेकाय तगोंडु अदन्न एण्णे हाकि स्वल्प उरुकोंडु अंत तेगेदु इट्कोंतीनि। हागे ई सैडल्लि नानु ओंदु मिक्सि जारिगे ओंदु कप्पष्टु तेंगिनकायि, हागे ओंदु एरडु लवंग, ओंदे ओंदु चक्के, ओंदु अर्ध निंबेहण्णु गातकष्टु हुणसेहण्णु, हागे ओंदु काल् टेबल स्पून अष्टु गसगसे हाकोंडु नानु हागे ड्रै आगि ओंदु सति ರುಬ್ಕೊಂಡು ಬರ್ತೀನಿ ನೋಡಿ। ಇವಾಗ ಈ ಥರ ರುಬ್ ಒಂದು ರೌಂಡ್ ರುಬ್ಕೊಂಡಿದೆ। ಇವಾಗ ಇದಕ್ಕೆ ಇನ್ನೂ ಸ್ವಲ್ಪ ನೀರು ಹಾಕ್ಕೊಂಡು ಇನ್ನೊಂದು ಸತಿ ರುಬ್ಕೊಂಡು ಬರಬೇಕು, ರುಬ್ಕೋತೀರಿ। ಇವಾಗ ನಾನು ಇದಕ್ಕೆ ಟೊಮೆಟೊ ಹಾಕ್ಕೊಳ್ತೀನಿ, ಹಾಗೆ ಒಂದು 2-3 ಟೇಬಲ್ ಸ್ಪೂನಷ್ಟು ಟೀ ಸ್ಪೂನಷ್ಟು ಅಜ್ಕಾಲ್ ಪುಡಿ, ಹಾಗೆ ಒಂದು 1/4 ಟೇಬಲ್ ಸ್ಪೂನಷ್ಟು ಧನಿಯಾ ಪೌಡರ್ ಹಾಕ್ಕೊಂಡು ಅದನ್ನು ನುಣ್ಣಗೆ ರುಬ್ಕೊತೀನಿ ಈ ಥರ। ಹಾಗೆ ಈ ಸೈಡೆಲ್ಲೂ ಈರುಳ್ಳಿ ಒಂದು ಮೀಡಿಯಂ ಸೈಜಿನ ಈರುಳ್ಳಿ ತೊಗೊಂಡು ಚಾಪರಲ್ಲಿ ಚಾಪ್ ಮಾಡ್ಕೋತೀನಿ। ಚಾಪ್ ಮಾಡಿ ಸೈಡಲ್ಲಿ ಇಟ್ಬಿಟ್ಟು ಈಗ ಈ ಕಡೆ ಬಾಣಲಿ ಇಟ್ಕೊಂಡು ಅದಕ್ಕೆ 2-3 ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ। ಎಣ್ಣೆಗೆ ಒಂದು 1/4 ಕಡ್ಡಿಯಷ್ಟು ಕರಿಬೇವು, ಒಂದು 1/4 ಟೇಬಲ್ ಸ್ಪೂನಷ್ಟು ಸಾಸಿವೆ, ಸಾಸಿವೆ ಸಿಡಿತಿದ ಹಾಗೆಯೇ ನಾವೇನು ಚಾಪ್ ಮಾಡಿಕೊಂಡಿದ್ವಿ ಈರುಳ್ಳಿನ ಅದನ್ನು ಹಾಕ್ಕೋತಾ ಇದ್ದೀವಿ। ನಿಮ್ಗೆ ಈರುಳ್ಳಿ ಯಾವ ರೀತಿ ಬೇಕೋ ನೀವು ನೋಡ್ಕೊಂಡು ಹಾಕ್ಕೊಳ್ಳಿ, ಕಟ್ ಮಾಡಿಕೊಂಡು। ನಾನು ಈ ಥರ ಫೈನಾಗಿ ಚಾಪ್ ಬೇಕಿತ್ತು ಅದಕ್ಕೆ ಸೊ ಈ ಥರ ಕಟ್ ಮಾಡಾಕಿದ್ದೀನಿ। ಹಾಗೆ ಈರುಳ್ಳಿನ ಒಂದು 2 ನಿಮಿಷ ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ ಎಣ್ಣೆಯಲ್ಲಿ ಫ್ರೈ ಮಾಡ್ಕೋಬೇಕು। ಅದು ಫ್ರೈ ಆಗ್ತಿದ್ದಂಗೆ ನಾವು ಬಿಟ್ಕೊಂಡಂಥ ಮಸಾಲೆ ಏನಿದೆ ಅದನ್ನು ಇದ್ರಲ್ಲಿ ಹಾಕ್ಕೊಂಡು ಒಂದು 2 ನಿಮಿಷ ಹಾಗೆ ಫ್ರೈ ಮಾಡಿದ್ರೆ ಸಾಕು। ಅದು ಹಾಕ್ತಿದ್ದ ಹಾಗೇ ನಾನು ಅದೇ ಮಿಕ್ಸಿ ಜಾರಿಗೆ ಇನ್ನೂ ಸ್ವಲ್ಪ ನೀರು ಹಾಕ್ಕೊಂಡು ಅದು ಮಿಕ್ಸಿ ಜನ್ನು ತೊಳ್ಕೊಂಡು ನೀವು ಫುಲ್ ನೀರನ್ನ ಅದಕ್ಕೆ ನಾನು ಸೇರಿಸ್ಕೋತೀನಿ। ಇದು ಬೆಂಡೆಕಾಯಿ ಹುಳಿ ಬಂದು ಸ್ವಲ್ಪ ತೆಳುವಾಗಿದ್ದನ್ನೇ ಚೆನ್ನಾಗಿರುತ್ತೆ, ಯಾಕೆಂದರೆ ಅದು ಸ್ವಲ್ಪ ತಣ್ಣಗೆ ಆಗ್ತಾ ಆಗ್ತಾ ಗಟ್ಟಿಗೆ ಆಗ್ಬಿಡುತ್ತೆ, ಸೊ ಅದಕ್ಕೋಸ್ಕರ। ಸೊ ಇವಾಗ ನಾನು ಇದಕ್ಕೆ ನೀರು ಎಷ್ಟು ಬೇಕೋ ನೋಡಿಕೊಂಡು ಇದಕ್ಕೆ ನಾನು ಸೇರಿಸ್ಕೋತಾ ಇದ್ದೀನಿ। ಇದನ್ನೊಂದು ಸರಿ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು। ಹಾಗೆ ನಾನಿಲ್ಲಿ ಒಂದು 1/4 ಟೇಬಲ್ ಸ್ಪೂನಷ್ಟು ನಾನು ಸಾಂಬಾರು ಪೌಡರ್ ಹಾಕ್ಕೊಳ್ತಾ ಇದ್ದೀನಿ। ನಿಮ್ಗೆ ಇದು ಆಪ್ಷನಲ್ಲು, ಬೇಕಿದ್ರೆ ಹಾಕ್ಬೋದು, ಇಲ್ಲಾಂದರೆ ಸ್ಕಿಪ್ ಮಾಡಿ। ನಾನು ಇಲ್ಲಿ ಹಾಕ್ಕೊಂಡಿದ್ದೀನಿ, ಇದು ಟೇಸ್ಟ್ ಚೆನ್ನಾಗಿರುತ್ತೆ। ಹಾಕ್ಕೊಂಡು ನೀಟಾಗಿ ಒಂದ್ಸತಿ ಮಿಕ್ಸ್ ಮಾಡಿ ಮುಚ್ಚಳ ಮುಚ್ಚಿ ಒಂದು 5 ನಿಮಿಷ ಚೆನ್ನಾಗಿ ಕುದಿಸ್ಕೋಬೇಕು, ಯಾಕೆಂದರೆ ಇದಕ್ಕೆ ಹಸಿ ತೆಂಗಿನಕಾಯಿ ಆಗಿರ್ತೀವಲ್ಲ ಅದೆಲ್ಲ ಹಸಿ ವಾಸನೆ ಹೋಗುವಾಗ ಚೆನ್ನಾಗಿ ಕುದಿಸ್ಕೋಬೇಕು। ಈಗ ಇದು ನೋಡಿ ಚೆನ್ನಾಗಿ ಕುದಿತಾ ಇದೆ ಈ ಟೈವಾಗ ಇದು। ಇವಾಗ ಇದಕ್ಕೆ ನಾವು ಏನು ಹುರಿದು ಇಟ್ಕೊಂಡಿದ್ವಿ ಬೆಂಡೆಕಾಯಿನೇ ಅದನ್ನು ಸಹ ಇದಕ್ಕೆ ಸೇರಿಸ್ಕೋಬೇಕು। ಇದು ಮುದ್ದೆಗೆ ಅನ್ನಕ್ಕೆ ಎಲ್ಲ ತುಂಬಾ ಒಳ್ಳೆ ಕಾಂಬಿನೇಷನ್ ಇರುತ್ತೆ, ಹುಳಿ ಸ್ವಲ್ಪ ಲೈಟಾಗಿ ಹುಳಿ ಇರುತ್ತೆ ಹಾಗೆ ಎಲ್ಲ ಇರುತ್ತಲ್ಲ, ಸೊ ತುಂಬಾ ಚೆನ್ನಾಗಿರುತ್ತೆ ಇದು। ಸೊ ಇವಾಗ ನಾನು ಅದಕ್ಕೆ ಬೆಂಡೆಕಾಯಿ ಹಾಕ್ಕೊಂಡಾದ್ಮೇಲೆ ಹಾಗೆ ಒಂದು ಹಿಡಿಯಷ್ಟು ಕೊತ್ತಂಬರಿ ಹಾಕ್ಕೊಂಡು ಹಾಗೆಯೇ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ನೀಟಾಗಿ ಮಿಕ್ಸ್ ಮಾಡಿ ಮುಚ್ಚಳ ಮುಚ್ಚಿ ಒಂದು 5 ನಿಮಿಷ ಇದನ್ನು ಕುದಿಸ್ಕೋಬೇಕಾಗತ್ತೆ। ಇದು ತುಂಬಾ ಈಸಿ, ತುಂಬಾ ಬೇಗನೆ ಆಗಿಬಿಡುತ್ತೆ, ತುಂಬ ಟೈಮ್ ಹಿಡಿಯೋದಿಲ್ಲ ನೋಡಿ। ಮುಚ್ಚಳ ಮುಚ್ಚಿ ಒಂದು 5-10 ನಿಮಿಷ ಕುದಿಸ್ಕೊಂಡ್ರೆ ಕ್ವಿಕ್ಕಾಗಿ ಆಗೋಗುತ್ತೆ ಸಾಂಬಾರು। ಇದನ್ನು ಮುದ್ದೆ ಜೊತೆಗಾದರೂ ತಿನ್ಬೋದು, ಇಲ್ಲ ಅನ್ನದಲ್ಲಾದರೂ ತಿನ್ಬೋದು, ತುಂಬಾ ಟೇಸ್ಟಿಯಾಗಿರುತ್ತೆ। ಐ ಹೋಪ್ ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆಗುತ್ತೆ ಅನ್ಕೋತೀನಿ। ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಮೆಂಟ್ ಮಾಡಿ, ಇನ್ನೂ ಯಾರೆಲ್ಲ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿದೆ ವಿಡಿಯೋ ನೋಡ್ತೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ। ಥ್ಯಾಂಕ್ ಯು ಫಾರ್ ವಾಚಿಂಗ್।